ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಅರುಣ್ ನೀಡ್ತಾರೆ. ಅರುಣ್, ಬೆಂಗಳೂರಿಗೆ ಈ ಭಾರತ ಬಂದ್ ಬಿಸಿ ಯಾವ ರೀತಿ ತಟ್ಟಿದೆ? ಪ್ರತಿಭಟನೆಗಳ ಬಿಸಿ ಏನಾದರೂ ತಟ್ತಾ ಇದೆಯಾ? ಬಸ್ ಸಂಚಾರಗಳ ಯಾವ ರೀತಿ ಆರಂಭ ಆಗಿದೆ? ಜನಜೀವನ ಹೇಗಿದೆ? ಎಲ್ಲರೂ ತಮ್ಮ ರೆಗ್ಯುಲರ್ ವರ್ಕಲ್ಲಿ ಇದ್ದಾರಾ? ಏನಿದೆ ಮಾಹಿತಿ ಅರುಣ್? ಎಸ್, ಖಂಡಿತವಾಗಿ ದಿವ್ಯಶ್ರೀ, ಏನು ವಿವಿಧ ರೀತಿಯ ಬೇಡಿಕೆಗಳನ್ನು ಇಟ್ಕೊಂಡು ಕಾರ್ಮಿಕ ಸಂಘಟನೆಗಳು ಒಂದು ಏನು ಪ್ರತಿಭಟನೆ ಮಾಡ್ತಾ ಇದ್ದಾವೆ. ಈಗಾಗಲೇ ಏನು ಬೆಂಗಳೂರು ಮೆಜೆಸ್ಟಿಕ್ನಲ್ಲಿಯೂ ಸಹಿತ ಏನು ಎಂದಿನಂತೆ ಕಾರ್ಯಗಳು ಆರಂಭವಾಗಿರುವಂಥದ್ದು, ಎಂದಿನಂತೆ ಬಿ ಎಂ ಟಿ ಸಿ ಬಸ್ಗಳಾಗಿರ್ಬೋದು, ಕೆ ಎಸ್ ಆರ್ ಟಿ ಸಿ ಬಸ್ಗಳಾಗಿರ್ಬೋದು, ರೈಲು ನಿಲ್ದಾಣ ಆಗಿರ್ಬೋದು, ಅದೇ ರೀತಿಯಾಗಿ ಆ ಸಂಚಾರವನ್ನು ಆರಂಭಿಸಿದ್ದೇವೆ. ಆದರೆ ಜೊತೆಗೆ ಏನಂದರೆ ಸಾಕಷ್ಟು ಜನ ಇಂದು ಬರದೇ ಇರುವಂಥದ್ದು ಇಲ್ಲಿ ನಾವು ದೃಶ್ಯದಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಯಾವಾಗಲೂ ಜನಜಂಗುಳಿಯಿಂದ ಗಿಜುಗುಡುತ್ತಿರುವಂಥ ಒಂದು ಮೆಜೆಸ್ಟಿಕ್ ಬಸ್ ನಿಲ್ದಾಣ ಇವತ್ತು ಏನು ಜನಸಂದಣಿ ಕಡಿಮೆ ಇದೆ ಅಂತಲೇ ಹೇಳ್ಬೋದು. ಆ ಜನರು ಏನು ಈ ಬಂದ್ಗೆ ಒಂಚೂರು ಹೆದರ್ಕೊಂಡು ಇನ್ನೂ ಮನೆಯಲ್ಲೇ ಇದ್ದಾರೆ ಅಂತಲೇ ಹೇಳ್ಬೋದು. ಈಗಾಗಲೇ ಏನು ಮೆಜೆಸ್ಟಿಕ್ನ ಸುತ್ತಮುತ್ತಲು ಓರ್ವ ಡಿ ಸಿ ಪಿ ನೇತೃತ್ವದಲ್ಲಿ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಸಹಿತ ವಹಿಸಿದ್ದಾರೆ. ಎಂದಿನಂತೆ ಬಿ ಎಂ ಟಿ ಸಿ ಬಸ್ಗಳು ಸಹಿತ ಸಂಚಾರವನ್ನು ನಡೆಸ್ತಾ ಇದ್ದಾವೆ. ಜೊತೆಗೆ ಏನಂದರೆ ಏನು ಎಂದಿನಂತೆ ಸಾಕಷ್ಟು ಏನು ಬಸ್ಗಳು ಓಡಾಡ್ತಾ ಇದ್ವು, ಆದರೆ ಇವತ್ತು ಬಸ್ಸುಗಳ ಸಂಖ್ಯೆಯು ಸಹಿತ ಸ್ವಲ್ಪ ವಿರಳವಾಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಸಾಕಷ್ಟು ಸಮಯದ ನಂತರ ಏನು 10 ಗಂಟೆ ನಂತರ ಕೆಲವು ಬಾರಿ ಪ್ರತಿಭಟನೆಗಳಲ್ಲಿ ಬಸ್ ಮೇಲೆ ಕಲ್ಲು ತೂರಾಟ ಆಗಿರುವ ಹಿನ್ನೆಲೆಯಲ್ಲಿ ಒಂದು ಪ್ರತಿಭಟನೆ ಕಾವನ್ನು ನೋಡಿಕೊಂಡು ನಂತರ ಬಸ್ಗಳನ್ನು ಬಿಡುವ ವ್ಯವಸ್ಥೆಯನ್ನು ಸಹಿತ ಡಿಪೋ ಮಾಲೀಕರು ಮಾಡಿಕೊಂಡಿರುವಂಥದ್ದು, ಕೆಲವೊಂದಿಷ್ಟು ಬಸ್ ಚಾಲಕರನ್ನು ಸಹಿತ ಮಾತನಾಡಿಸುವಂಥ ಒಂದು ಪ್ರಯತ್ನ ಮಾಡ್ತೀನಿ ದಿವ್ಯಶ್ರೀ. ಅವರಿಗೆ ಚಾಲಕರಿಗೆ ಬಸ್ ಮ್ಯಾನೇಜರ್ಗಳು ಏನು ಹೇಳಿದ್ದಾರೆ ಎಂಬುದನ್ನು ಅವ್ರ ಬಾಯಿಂದನೇ ಕೇಳ್ತಾ ಹೋಗ್ತೀನಿ. ಸರ್, ಬಸ್ ಇವತ್ತು ಬೆಳಗ್ಗೆ 6:30 ಮಾಡಿದ್ದೀವಿ ಸರ್. ಗಾಡಿ ಓಡಿಸಿ ಏನಾದರೂ ಗಲಾಟೆ ಆದರೆ ನೋಡೋಣ ಅಂತ ಹೇಳಿದ್ರು. ಅಂದರೆ ಏನಾದರೂ ಗಲಾಟೆ ಗಿಲಾಟೆ ಆದರೆ ಬಸ್ಗಳನ್ನು ಡಿಪೋಗೆ ತೊಗೊಂಬರಕ್ಕೆ? ಹೌದು ಹೇಳಿದ್ದಾರೆ, ಬಟ್ ಗಲಾಟೆ ಏನು ಆಗಿಲ್ಲ ಎಲ್ಲೂ. ಪ್ರಯಾಣಿಕರು ಇವತ್ತು ಭಾಳ ಕಡಿಮೆ ಜನ ಇದ್ದಾರೆ. ಏನು ಕಡಿಮೆ ಇದ್ದಾರೆ, ಜನನೇ ಇಲ್ಲ. ಹಾಗೆ ಖಾಲಿ ಒಡನೆ ಬಸ್ ಓಡಿಸ್ತಾ ಇದ್ವಿ. ಎಸ್ ದಿವ್ಯಶ್ರೀ, ಈಗಾಗಲೇ ನಿರ್ವಾಹಕರನ್ನು ಕೇಳ್ತೀನಿ. ಮೇಡಮ್, ದಿನ ಬೆಳಿಗ್ಗೆ ಸಾಕಷ್ಟು ಜನ ಪ್ರಯಾಣಿಕರು ಬಸ್ಸಲ್ಲಿ ನೀವು ಇದು ನೋಡ್ತಿದ್ರಿ, ಇವತ್ತು ಜನಸಂಖ್ಯೆ? ಇವತ್ತು ಜನ ಕಮ್ಮಿನೇ ಇದ್ದಾರೆ. ಅಂದರೆ ಮಧ್ಯಾಹ್ನ ಮೇಲೆ ಏನಾಗುತ್ತೋ ಅನ್ನೋ ಭಯದಿಂದ ಜನಗಳು ಈಚೆ ಬರ್ತಾ ಇಲ್ಲ. ಅಂದರೆ 10 ಗಂಟೆ ನಂತರ ಅಕಸ್ಮಾತ್ ಆಗಿ ಗಲಾಟೆ ಗಿಲಾಟೆ ಶುರು ಆದರೆ ನೀವು ಡಿಪೋಗಳಿಗೆ ಬಸ್ಗಳನ್ನ ತೆಗೆದುಕೊಂಡು ಹೋಗಿ ನೀವು ಪ್ರತಿಭಟನೆಯಲ್ಲಿ ಏನಾದರೂ ಭಾಗವಹಿಸುವಂಥ ಒಂದು ಸಾಧ್ಯತೆ ಇದೆ? ಆ ಥರ ಏನಿಲ್ಲ. ಯಾಕಂದರೆ ನೀವು ಸಾಕಷ್ಟು ಬೇಡಿಕೆಗಳನ್ನ ಇಟ್ಕೊಂಡು ಚಾಲಕರು ಹಾಗೂ ನಿರ್ವಾಹಕರು ಪ್ರತಿಭಟನೆ ಮಾಡ್ತಾರೆ ಅನ್ನುವಂಥ ಒಂದು ಮಾಹಿತಿ ಇತ್ತು. ಬಟ್ ನಿಮ್ಮ ಸಚಿವರು ಹೇಳಿದ್ದಾರೆ ಅನ್ನೋ ಒಂದು ಉದ್ದೇಶಕ್ಕೆ ನೀವು ಬಸ್ಗಳನ್ನ ಓಡಿಸ್ತಾ ಇದ್ದಾರೆ? ಓಡಿಸ್ಲೇಬೇಕು, ಓಡಿಸ್ತಾ ಇದ್ದೀವಿ. ಎಸ್ ದಿವ್ಯಶ್ರೀ, ಏನಂದರೆ ಚಾಲಕರು ಮತ್ತು ನಿರ್ವಾಹಕರು ಸಹಿತ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾರೆ ಅಂತ ಒಂದು ಮಾಹಿತಿ ಇತ್ತು. ಆದರೆ ನಿನ್ನೆ ಏನು ಸಾರಿಗೆ ಸಚಿವರು ಹೇಳಿದರು ಪ್ರತಿಭಟನೆಯಲ್ಲಿ ಭಾಗವಹಿಸದೇನೆ ಎಲ್ಲರೂ ಏನು ಬಸ್ಗಳನ್ನು ಚಲಾವಣೆ ಮಾಡಬೇಕಂತ ಹೇಳಿದರು. ಈ ನಿಟ್ಟಿನಲ್ಲಿ ಇವತ್ತು ಎಂದಿನಂತೆ ಬಿ ಎಂ ಟಿ ಸಿ ಬಸ್ಗಳು ಸಂಚಾರವನ್ನು ಮಾಡ್ತಿದ್ದಾವೆ. ಜೊತೆಗೆ ಏನಂದರೆ ನಿರ್ವಾಹಕರಿಗೆ ಮತ್ತು ಚಾಲಕರಿಗೆ ಒಂದು ಸೂಚನೆಯನ್ನು ನೀಡಿರುವಂಥದ್ದು, ಡಿಪೋ ಮ್ಯಾನೇಜರ್ಗಳು ಕಲ್ಲು ತೂರಾಟಗಳಾದರೆ ಅಥವಾ ಪ್ರತಿಭಟನೆ ಕಾವು ಹೆಚ್ಚಾದರೆ ಏನೋ ಸಡನ್ ಆಗಿ ಡಿಪೋಗಳಿಗೆ ಬಸ್ಗಳನ್ನು ತೆಗೆದುಕೊಂಡು ಬರಬೇಕು ಅಂತೇಳಿ ಸೂಚನೆಯನ್ನು ನೀಡಿರುವಂಥದ್ದು ದಿವ್ಯಶ್ರೀ. ಓಕೆ ಅರುಣ್, ಇದೆಲ್ಲದರ ಜೊತೆಗೆ ಸದ್ಯದ ಅಲ್ಲಿನ ವಾತಾವರಣವನ್ನು ನೋಡ್ತಾ ಇದ್ರೆ 10 ಗಂಟೆ ನಂತರ ಏನಾದರೂ ಈ ಪ್ರತಿಭಟನೆ ಮುಷ್ಕರಗಳ ಆರಂಭ ಆಗಬಹುದು ಅಂತೀರಾ? ಎಸ್, ಖಂಡಿತವಾಗಿ ದಿವ್ಯಶ್ರೀ. ಏನು ರೋಡ್ ಮೇಲೂ ಸಹಿತ ಸಾಕಷ್ಟು ರಸ್ತೆಗಳು ಸಹಿತ ಇದೀಗ ಬಣಗುಡುತ್ತಿರುವಂಥದ್ದು ಸಾಕಷ್ಟು ನಾವು ನೋಡಿದ್ವಿ. ಬಸ್ಗಳಲ್ಲಿಯೂ ಸಹಿತ ಆಗಿರ್ಬೋದು ಹಾಗೂ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದಲ್ಲಿಯೂ ಸಹಿತ ಸಾಕಷ್ಟು ಬಸ್ಗಳು ನಿಲ್ಲಿಸಿರುವಂಥದ್ದು, ರಸ್ತೆಗಳ ಮೇಲೆ ಏನು ಸ್ವಂತ ವಾಹನಗಳಲ್ಲಿ ಮಾತ್ರ ಜನರು ಸವಾರಿ ಮಾಡ್ತಾ ಇರುವಂಥದ್ದು, ಬಿ ಎಂ ಟಿ ಸಿ ಆಗಿರ್ಬೋದು, ಕೆ ಎಸ್ ಆರ್ ಟಿ ಸಿ ಬಸ್ಗಳಾಗಿರ್ಬೋದು, ತುಂಬ ಓಡಾಟವು ಸಹಿತ ವಿರಳವಾಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಜನರು ಪ್ರತಿಭಟನೆ ಕಾವು, ಯಾಕಂದರೆ ಈಗ ಕೆಲವು ಕಡೆ ಏನು ಬಸ್ಗಳ ಮೇಲೆ ಕಲ್ಲು ತೂರಾಟ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಜನರು ಸಹಿತ ಇದೀಗ ಹೊರಗಡೆ ಬರೋದಕ್ಕೆ ಹೆದರ್ತಾ ಇರುವಂಥದ್ದು. ಈಗಾಗಲೇ ಏನು ಬೆಂಗಳೂರಿನ ಮೌರ್ಯ ಸರ್ಕಲ್ ಆಗಿರ್ಬೋದು ಹಾಗೂ ಫ್ರೀಡಂ ಪಾರ್ಕ್ ಆಗಿರ್ಬೋದು, ಮೆಜೆಸ್ಟಿಕ್ನ ಸುತ್ತಮುತ್ತಲೂ ಸಹಿತ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಸಹಿತ ವಹಿಸಿದ್ದಾರೆ. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೀಬಾರ್ದು ಅಂತೇಳಿ ಈಗಾಗಲೇ ಏನು ಡಿ ಸಿ ಪಿಗಳ ನೇತೃತ್ವದಲ್ಲಿ ಭದ್ರತೆಯನ್ನು ಕೈಗೊಂಡರೂ ಸಹಿತ 10 ಗಂಟೆ ನಂತರ ಕಾರ್ಮಿಕ ಸಂಘಟನೆಗಳು ಯಾವ ರೀತಿಯಾದಂಥ ಒಂದು ಪ್ರತಿಭಟನೆ ಮಾಡ್ತಾರೆ ಎಂಬುದನ್ನು ಸಹಿತ ನಾವು ಕಾದು ನೋಡಬೇಕಾಗುತ್ತೆ. ರೈಟ್ ಅರುಣ್, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.